ಹಳ್ಳಿ ಯಾರು ಆದಾಯ ಇಲ್ಲ ಅಂತಾರೆ, ಯಾಕೆ ಆದಾಯ ಇಲ್ಲ? ಇದೆಲ್ಲ ಆದಾಯ ಅಲ್ವಾ ಇದು? ಅಲ್ಲಿ ನೋಡಿದ್ರೆ ಅದೆಲ್ಲ ಆದಾಯ ಅಲ್ವಾ? ದಿನಕ್ಕೆ 10,000 ಸರ್ ಇವತ್ತು ರೇಟ್ ಸಿಗಾಕ್ರೆ, ದಿನಕ್ಕೆ 10,000 ನಂಗೆ ಸಂಬಳ. ಇವತ್ತಿನ ರೇಟ್ ಏನಾರ ಪ್ರೆಸೆಂಟ್ ಇರೋ ರೇಟ್ ನನಗೆ ಸಿಕ್ಕದ್ರಿ. ಕಾಯಿಗೆ ಕಲ್ಲಂಗಡಿ ತಗೊಂಡಿದ್ವಿ ಸರ್, ಕಲ್ಲಂಗಡಿ ಒಂದು 5.5 ಲಕ್ಷ ಆಗಿತ್ತು ಸರ್. ನೀವೇನು ಬರೀ ಲಕ್ಷ ಲಕ್ಷನೇ ಹೇಳ್ತಾ ಇದೀರ, ಅವಾಗಿಂದ ಲಾಸ್ ಅಂತಾರೆ. ಸರ್ ನಮಸ್ತೆ ಸರ್, ಇವರು ನಮ್ಮ ಬ್ರದರು ಲೋಕೇಶ್ ಕುಮಾರ್ ಅಂತ ಇವ್ರ ಹೆಸರು. ಸರ್ ನಮಸ್ತೆ, ನನ್ನ ಹೆಸರು ಲೋಕೇಶ್ ಕುಮಾರ್ ಅಂತ. ಪಾಳ್ಯ ವಿಲೇಜು, ಕೊಳೆಗಾಲ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಾವು ಇವಾಗ ಏನು ನೋಡ್ಕೊಂಡು ಬಂದ್ರಿ, ನಮ್ಮ ಹಳ್ಳಿಕಾರ ಸುದು ಫಾರ್ಮು, ನಮ್ಮ ಹಳ್ಳಿಕಾರ ಸುದೆ ಗೊಬ್ಬರ ಇವಾಗ ಏನು ಆ ಜಮೀನಲ್ಲಿ ನೋಡ್ಕೊಂಡು ಬಂದ್ರಿ, ಅದೇ ಗೊಬ್ಬರ ಇಲ್ಲಿಗೂ ಹಾಕಿದ್ವು. ಹೋದ ಸಲ ಇದೇ ಸೇಮ್ ಅಲ್ಲಿಗೆ ಮಂಗಳೂರು ಸೌತೆ ಹಾಕಿದ್ದು, ಮತ್ತು ಏಲಕ್ಕಿ ಬೆಳೆ ಹಾಕಿದ್ದು, ಅದೇ ಗೊಬ್ಬರನ ಬೆಡ್ಡಿಗೆ ಸುರಿಸಿದ್ದು. ಇಲ್ಲಿ ಇವಾಗ ಏನು ಬೆಡ್ ಕಾಣಿಸ್ತಾ ಇದೆ, ಈ ಬೆಡ್ಡಿಗೆ ಸುರಿಸಿದ್ದು. ಮತ್ತು ಇವಾಗ ಹೊಲಗೆಲ್ಲ ಇದು ಮಾಡಿಸ್ತಾ ಇದ್ದೀನಿ, ಫಸ್ಟು ಬೆಡ್ಡಿಗೆ ಸುರಿಸಿದೆ. ಆ ಬೆಡ್ಡಿಗೆ ಸುರಿಸಿ ಬಾಳೆ ಹಾಕಿಸಿ ಬಾಳೆ ಮೇಲೆ ಮಂಗಳೂರು ಸೌತೆ ಇದೇ ಹಾಕಿದ್ದು. 40 ಟನ್ ಮಂಗಳೂರು ಸೌತೆ ಬತ್ತು, 15 ಟನ್ ಏಲಕ್ಕಿ ಬೆಳೆ ಬತ್ತು. 2 ಎಕರೆ ಅದು. ಅದೇ ಥರ ಇವಾಗ ಇಲ್ಲಿಗೂ ಮಾಡಿದ್ದೀನಿ. 30 ಲೋಡ್ ನಮ್ಮ ಹಳ್ಳಿಕಾರ ಹಸು ಗೊಬ್ಬರನ ಹೊಲಕ್ಕೆ ಚಲಿಸಿದ್ದು. 30 ಲೋಡ್ ಟ್ಯಾಕ್ಟ್ರಲ್ಲಿ ಅದನ್ನು ತಗೋಬೇಕು ಅಂದ್ರೆ ಎಷ್ಟಾಗುತ್ತೆ ಸರ್? 30 ಲೋಡ್ನ ಓ ಇವತ್ತು ನಮ್ಮ ಇಲ್ಲಿ ರೇಟ್ಗೆ 1.5 ಲಕ್ಷ ಆಗುತ್ತೆ ಸರ್. ಅದನ್ನ ನೀವು ಫ್ರೀ ಆಗಿ ತಗೊಂತ ಇದ್ರೆ, ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ಹಸುಗಳಿದಾವೆ? ಹಸುಗಳಿದಾವೆ, ನಮ್ಮ ಹಸುಗಳ ಗೊಬ್ಬರನೇ ನಾವು ಹೊರಗಡೆ ಎಲ್ಲೂ ತಗೊಳಲ್ಲ. ಇಲಾಚಿ ಹಸು ಗೊಬ್ಬರ ಹಾಕಲ್ಲ, ಕೆಮಿಕಲ್ಲು ಆದಷ್ಟು ಕಡಿಮೆ. ಓಕೆ, ಈ ರಾ ಸಾವಯವಲ್ಲಿ ಏನು ಆಗಲ್ಲ ಅನ್ನೋದು ಕಂಡು ಬಂದದ್ದು. ಅದೊಂದಕ್ಕೆ ಮಾತ್ರ ಕೆಮಿಕಲ್ ಬಳಸ್ತಾ ಇದ್ದೀವಿ. ಒಂದು ಇದು ಹೊಲಕ್ಕೆಲ್ಲ ಸ್ಪ್ರೆಡ್ ಮಾಡಿಸಿದ್ದು, ಅದನ್ನು ಮಾಡಿಸಿ ಉಳುಮೆ ಮಾಡಿಸಿ ಮತ್ತೆ ಸೆಣಬು ಅಲಸಂದೆ ಚಲನೆ ಇದು ಬಿತ್ತನೆ ಮಾಡಿಸಿದ್ದು. ಇಲ್ಲಿಗೆ 5 ಅಡಿ ಎತ್ತರ ಬಂದದನ್ನು, 45 ದಿನಕ್ಕೆ ಸೆಣಬು 5 ಅಡಿ ಬರ್ತದೆ. ಅದನ್ನು ಮತ್ತೆ ಭೂಮಿಗೆ ರೊಟಾವೋಟ್ ಹೊಡಿಸಿ ಮಲ್ಚಿಂಗ್ ಮಾಡಿಸಿ ಮತ್ತೆ ಉಳುಮೆ ಮಾಡಿ ಬೆಡ್ ಕಟ್ಟಿಸಿ ಈ ರೀತಿ ಭಾಳ ಮತ್ತೆ ಮಂಗಳೂರು ಸೌತೆ ಹಾಕಿದ್ವಿ. ಈ ಮಂಗಳೂರು ಸೌತೆ ಬಂದು ಸೆಮಿನಸ್ ಕಂಪ್ನಿಯವ್ರದ್ದು, ಎರಡನೇ ಸೀಡ್ಸು ಕಂಪ್ನಿ ಬಂದು ಸೆಮಿನಸ್ಸು, ಸೀಡ್ಸ್ ಹೆಸರು ಬಂದು ಎರಣ್ಯ. ಕೆಲವರು ಎಮ್ ಸಿ ಅಂತಾರೆ, ಕೆಲವರು ಮಂಗಳೂರು ಸೌತೆ ಅಂತಾರೆ, ಇನ್ನು ಕೆಲವರು ನಮ್ಮ ಹಳ್ಳಿ ಭಾಷೆಯಲ್ಲಿ ಸಾಂಬಾರು ಸೌತೆ ಅಂತಾರೆ. ಇದು ಬಂದು ಪಚ್ಚಬಾಳೆ, ಇದು ಮಹಾರಾಷ್ಟ್ರ ತೇಣಿಯಿಂದ ತರಿಸಿರೋದು. ಇಲ್ಲೇ ನೋಡಿ ಸರ್, ಅಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ಇದು 45 ದಿನಕ್ಕೆ ಕಟಿಂಗ್ ಬರುತ್ತಾ ಸರ್? ಅವರು ಸೆಮಿನಸ್ ಕಂಪ್ನಿಯವರು ಬಂದು ಇದು ಮೇನ್ ಬಂದು 50 ದಿನಕ್ಕೆ ಕ್ರಾಪು, 50 ದಿನಕ್ಕೆ ಸ್ಟಾರ್ಟು, 65 ದಿನಕ್ಕೆ ಎಂಡಿಂಗು. ನಮ್ಮಲ್ಲಿ ನಾವು ಹಳ್ಳಿಕಾರ ಹಸು ಗೊಬ್ಬರ ಹಾಕ್ತಿರೋದ್ರಿಂದ 42 ದಿನಕ್ಕೆ ಕಟಿಂಗ್ ಬರ್ತದೆ. ಇವಾಗ ಆಲ್ರೆಡಿ 32 ದಿನ ಗಿಡಕ್ಕೆ ಸರ್, 38 ದಿನಕ್ಕೆ ನಾವು ಹೋದ್ಸಲಿ 36 ದಿನಕ್ಕೆ ಕಟಿಂಗ್ ಬಂದಿತ್ತು. ಈ ಸಲ ವೆದರ್ ಸರಿ ಇಲ್ಲ, ಈ ಮೋಡದ ವಾತಾವರಣ, ಆಮೇಲೆ ಈ ಗಿಡ ನಾಟಿ ಮಾಡಿದ್ದೀನಿ ಅಂದ್ರೆ ಬರೀ ಮಳೆ ಬಿಸಿಲು ಅನ್ನೋದು ಬಿದ್ದಿಲ್ಲ ಗಿಡಕ್ಕೆ. ಇವಾಗ 1-2 ದಿನದಿಂದ ಬಿಸಿಲು ಬೀಳ್ತಾ ಇರೋದು. ಇವಾಗ 32 ದಿನ ಗಿಡ, ಇನ್ನು 10 ದಿನಕ್ಕೆ ಕಾಯಿ ಕಟಿಂಗ್ ಬರ್ತದೆ ಸರ್. ಅದು ಎಷ್ಟು ಖರ್ಚು ಮಾಡಿದ್ರಿ? ಎಷ್ಟು ಎಕರೆ ಇದೆ ಈಗ ಸರ್? ಇದು 2.5 ಎಕರೆ. 2.5 ಎಕರೆಗೆ ಎಷ್ಟು ಖರ್ಚು ಮಾಡಿದ್ರಿ ಇದಕ್ಕೆ ಮಂಗಳೂರು ಸೌತೆ ಹಾಕಕ್ಕೆ ಸರ್? ಇವಾಗ ಕಡಿಮೆ ಅಂದರೂ 1.5 ಲಕ್ಷ ಖರ್ಚಾಗಿದೆ ಸರ್. 1.5 ಲಕ್ಷ ಸೀಡ್ಸು, ಮಲ್ಚಿಂಗ್ ಶೀಟು, ಈ ಡ್ರಿಪ್ದು ಸೇರಿ ಸರ್, ಬರೀ ಅದಕ್ಕೆ ಖರ್ಚಲ್ಲ, ಡ್ರಿಪ್ದು ಸೇರಿ. ಇದು ಬೇರೆಯವ್ರ ಜಮೀನು, ನಾನು ಲೀಸ್ಗೆ ಹಾಕೊಂಡು ಮಾಡಿರೋದು. ಇದು ಅದು ನಮ್ಮದು ಸ್ವಂತ ಜಮೀನು, ಒಂದೇ ಫ್ಲ್ಯಾಟು, 18 ಎಕರೆ ಅದು. ಅಲ್ಲಿ ನೇಂದ್ರ ಬೆಳೆ ಇದೆ, 4,000 ನೇಂದ್ರ ಇದೆ, 3 ಎಕರೆ ಜೋಳ ಇದೆ, 2 ಎಕರೆ ಜೀನೇನ್ ಇದೆ, ಪಚ್ಚಬಾಳೆ ಇದೆ, ಇನ್ನೊಂದು 3 ಎಕರೆ ಖಾಲಿ ಇದೆ. ಇವಾಗ ಟೊಮೊಟೊ ಹಾಕ್ಬೇಕು ಅದಕ್ಕೆ. ಇದಕ್ಕೆ 1.5 ಲಕ್ಷ ಖರ್ಚು ಮಾಡಿದ್ದೀನಿ ಸರ್. ಇವಾಗ ಡ್ರಿಪ್ ಸೇರಿ ಅಂದ್ರೆ ಕೆಮಿಕಲ್ ತೀರಾ ಕಡಿಮೆ. ನಾಟಿ ಮಾಡೋಕ್ಕೂ ಮುಂಚೆ ಕೊಟ್ಟಿಗೆ ಗೊಬ್ಬರ ಹಾಕಿದಿರಾ? ಕೊಟ್ಟಿಗೆ ಗೊಬ್ಬರ 30 ಟ್ಯಾಕ್ಟ್ರಲ್ಲಿ 30 ಲೋಡ್ ಸರ್. ಈ ಜೀವಾಮೃತ ಎಲ್ಲ ಯಾಕೆ ಹಾಕಲ್ಲ ನೀವು ಸರ್? ಜೀವಾಮೃತ ಡ್ರಿಪ್ಪಲ್ಲಿ ನಾವು ಎಳಿಸ್ಬೇಕು ಅಂತಂದರೆ ಡ್ರಿಪ್ ಹೋಲೆಲ್ಲ ಬ್ಲ್ಯಾಕ್ ಆಯ್ತವೆ. ಒಂದು ಮಲ್ಚಿಂಗ್ ಸೀಟ್ ಒಳಗಡೆ ನೀವು ಡ್ರಿಪ್ಪಲ್ಲಿ ನೀರು ಚೊಟ್ಟದ್ದೋ ಚೊಟ್ಟಲ್ಲೋ ನಮ್ಗೆ ಗೊತ್ತಾಗಲ್ಲ. ಓಪನ್ ಫೀಲ್ಡ್ ಆದರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಎಲ್ಲಿ ಲ್ಯಾಟ್ರಲ್ಲೇ ಕಾಣಿಸ್ತಾ ಇಲ್ಲ ನಮಗೆ, ಅದಕ್ಕೋಸ್ಕರ ಮಾಡೋಕ್ಕಾಯ್ತಿಲ್ಲ. ಈ ಮಂಗಳೂರು ಸೌತೆ ತೆಗೆದ್ಮೇಲೆ ಖಾಲಿ ಆದಮೇಲೆ ಶೀಟೆಲ್ಲ ಕಿತ್ತಾಕಿ ಟಿಲ್ಲರ್ ಹೊಡಿಸಿ ಬೆಡ್ ಕಟ್ಟಿಸ್ತೀವಿ ಇದಕ್ಕೆ ಬಾಳೆಗೆ. ಆವಾಗಿಂದ ಜೀವಾಮೃತ ಮಾಮೂಲಿ ಇದರಲ್ಲಿ ಸ್ಪ್ರೇ ಮಾಡಿಸ್ತೀನಿ ಸರ್. ಒಂದ್ಸಲ 45 ದಿನಕ್ಕೆ ಒಂದ್ಸಲ ಸ್ಟಾರ್ಟಿಂಗ್ ಹಾಕ್ತೇವ್ರಿ ಸರ್. ಹೌದು ಸರ್. ಸರ್ ಮಾರ್ಕೆಟ್ ಇವತ್ತು ಇವತ್ತು ಪ್ರೆಸೆಂಟ್ಲಿ ಇರೋದು 17 ರೂಪಾಯಿ ಕೆಜಿಗೆ 17 ರೂಪಾಯಿ, 1 ಟನ್ಗೆ 17,000 ಕೆಜಿಗೆ 17,000. ಇದ್ರ ಮಾರ್ಕೆಟ್ ಬಂದು ಮೈಸೂರು ಬಂಡಿಪಾಳ್ಯ ನಮ್ಮ ರಾಜ್ಯದಲ್ಲಿ, ತಮಿಳ್ನಾಡಲ್ಲಿ ಈರೋಡು, ಕೇರಳದಲ್ಲಿ ವೆಲ್ಲಾಚಿನ ಹೇಳ್ತಾರೆ, ನನಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಅದು
ಕೇರಳದಲ್ಲಿ ದೊಡ್ಡ ಮಾರ್ಕೆಟ್ ಇದೆಲ್ಲ ಜಾಸ್ತಿ ಯೂಸ್ ಮಾಡೋದು ಕೇರಳನೇ ಅಲ್ಲ ಈಗ ಸರ್ ಇವಾಗ ನಾವು ಕಳ್ಸೋದು ನಾವು ಮೈಸೂರಿಗೆ ನಮ್ಮ ಪ್ರೆಸೆಂಟ್ ಕಳ್ಸೋದು ಮೈಸೂರಿಗೆ ಇದು ಫಸ್ಟ್ ಕ್ವಾಲಿಟಿ ಬರುತ್ತಾ ಫಸ್ಟ್ ಕ್ವಾಲಿಟಿ ನೇನ ಇದು ಫಸ್ಟ್ ಕ್ವಾಲಿಟಿನೇ ಸರ್ ಅಲ್ಲ ಈಗ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿಗೆ ಬಂದ್ರೆ ಆದರೆ ಏನಿಲ್ಲ ಸರ್ ಒಂದೇ ಕ್ವಾಲಿಟಿ ಅಲ್ಲ ಒಂದೇ ಕ್ವಾಲಿಟಿ ಊಸಿ ಡ್ಯಾಮೇಜ್ ಮಾಡಿರಬಹುದು ಹುಳ ತಿಂದಿರಬಹುದು ಸ್ಕಿನ್ಲೆಸ್ ಆಗಿರಬಹುದು ಆ ರೀತಿ ನೀಟಾಗಿ ನಾವು ಕ್ವಾಲಿಟಿಯಾಗಿ ಮೇಂಟೇನ್ ಮಾಡ್ಕೊಂಡ್ರೆ ಒಂದೇ ಕ್ವಾಲಿಟಿ ಅಲ್ಲ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಯಾವುದು ಇಲ್ಲ ಸರ್ ಅದು ಓಕೆ ಸರ್ ಈ 2.5 ಎಕರೆಲಿ ಎಷ್ಟು ಬರುತ್ತೆ ಎಷ್ಟು ಟನ್ ಬರುತ್ತೆ ಸರ್ ನಮ್ಮ ಅಂದಾಜು ಕಳೆದ ಬಾರಿ ಲೆಕ್ಕ ಹಾಕಂದ್ರೆ 40 ರಿಂದ 50 ಟನ್ ಬರಬೇಕು ಇದು ಇನ್ನು ಜಾಸ್ತಿ ಬತ ಅಂತ ಹೇಳ್ತಾರೆ ಈ ಕಂಪನಿ ಅವರು ಬಂದು ನೋಡ್ತಾರಲ್ಲ ಈ ಕೆಮಿಕಲ್ ಪ್ರಾಡಕ್ಟ್ ನವರು ಅವರು ಅದು ಇದು ಬಿಡಸಕ್ಕೆ ಹೇಳ್ತಾರೆ ನಾನು ಒಪ್ಪೋದಿಲ್ಲ ಅದು ಯಾವುದು ಇದು ಮಾಡಲ್ಲ ಒಟ್ಟಲ್ಲಿ ನನ್ನ ಲೆಕ್ಕಾಚಾರ 40 ರಿಂದ 50 ಟನ್ ಬತ್ತದು ಓಕೆ ನೀವು ಎಷ್ಟು ಸಂಪಾದನೆ ಮಾಡ್ತೀರಾ 1 ತಿಂಗಳು 2 ತಿಂಗಳು ಅನ್ಕೊಳ್ಳಿ 2 ತಿಂಗಳು ಸರ್ ದಿನಕ್ಕೆ 10,000 ಸರ್ ಇವತ್ತು ರೇಟ್ ಸಿಗಕ್ಕೆ ದಿನಕ್ಕೆ 10,000 ನಂಗೆ ಸಂಬಳ ಓ ಇವತ್ತಿನ ರೇಟ್ ಏನಾರ ಪ್ರೆಸೆಂಟ್ ಇರೋ ರೇಟ್ ನನಗೆ ಸಿಕ್ಕಿದ್ರಿ ಕಾಯಿಗೆ ದಿನಕ್ಕೆ 10,000 6 ಲಕ್ಷ ಆಗೈತಿ ಇದರಲ್ಲಿ ಎರಡು ತಿಂಗಳು 46 ದಿನಕ್ಕೆ ಸ್ಟಾರ್ಟ್ ಆದ್ರೆ ನಿಮಗೆ 50-55 ದಿನ ಕ್ಲೋಸ್ ಸರ್ ಇದು ಎರಡು ತಿಂಗಳು ಇಲ್ಲ 55 ದಿನ ಕ್ರಾಪೇ ಕ್ಲೋಸ್ ಅರವತ್ತು ದಿನ ಲೆಕ್ಕ ಕಳಿ ಹಾಂ ಸರ್ ಎರಡು ತಿಂಗಳಲ್ಲಿ ನಿಮಗೆ 6 ಲಕ್ಷ ಸಂಪಾದನೆ ಮಾಡ್ತೀರಿ 6 ಲಕ್ಷ ಮಾಡಿ ಮಾಡ್ತೀರಿ ಸರ್ ಲಾಸ್ ಆದ್ರೆ ಎಷ್ಟು ಆಗಬಹುದು ಅಮ್ಮಮ್ಮ ಅಂತ ಇದ್ರಲ್ಲಿ ಲಾಸ್ ಆದ್ರೆ 1 ಲಕ್ಷ ಲಾಸ್ ಆಗುತ್ತೆ ಸರ್ ನೀವು ಹಾಕಿರೋ ದುಡ್ಡು ಅಂತ ಲಾಸ್ ಆಗಲ್ಲ ಲಾಸ್ ಆಗಲ್ಲ ಹಾಕಿರೋ ದುಡ್ಡು ಲಾಸ್ ಆಗಲ್ಲ ನನಗೆ ಹೆಂಗೆ ಅಂದ್ರೆ ಮಿಶ್ರ ಬೆಳೆ ಇದೆ ಡಬಲ್ ಕ್ರಾಪ್ ಇದೆ ಬಾಳೆ ಇದೆ ಇವಾಗ ಬಾಳೆ ಬರ್ತದೆ ಒಂದು ಬಾಳೆಗೆ ನಾವು ಸಾವಯವ ಕೃಷಿಯಿಂದ ಕೊಟ್ಟಿಗೆ ಗೊಬ್ಬರ ಹಾಕಿದ್ರು ಲೈಟಾಗಿ ಇದನ್ನು ಕೊಟ್ಟರು ಅದು ಕೆಮಿಕಲ್ ಪ್ರಾಡಕ್ಟ್ ಕೊಟ್ಟರು 20,000 ತಿಂಗಳಿಗೆ ಮರದಿಂತಲೇ ಖರ್ಚು ಬರ್ತದೆ ಎರಡು ತಿಂಗಳಿಗೆ ಅದು 40,000 ನನ್ನ ಉಳಿತಾಯ ಅದರಿಂದ ನಾನು ಡಬಲ್ ಕ್ರಾಪ್ ಮಾಡ್ತೀನಿ ಸರ್ ಒಂದು ಹೋದ್ರೆ ಒಂದು ಎತ್ತಬೇಕು ಎತ್ತಬಹುದು ಇದು ಸ್ವಲ್ಪ ಲಾಂಗ್ ಕ್ರಾಪ್ ಒಂದು ವರ್ಷಕ್ಕೆ ಬರುತ್ತೆ ಒಂದು ವರ್ಷಕ್ಕೆ ಬರುತ್ತೆ 45 ದಿನಕ್ಕೆ ಬರುತ್ತೆ ಹಾ ಸರ್ ಈಗ ಇದು 45 ದಿನಕ್ಕೆಲ್ಲ ಹೋಗುತ್ತಲ್ಲ ಕ್ಲಿಯರ್ ಆಗುತ್ತಲ್ಲ ಕ್ಲಿಯರ್ ಆಗುತ್ತೆ ಸರ್ ಅದಾದ್ಮೇಲೆ ಬಾಳೆ ಇನ್ನು ಬಂದೇ ಇರೋದಲ್ಲ ಇಷ್ಟು ಬಂದ್ಬಿಡುತ್ತೆ ಸರ್ ಇಷ್ಟು ಬಂದ್ಬಿಡುತ್ತೆ ಬರುತ್ತೆ ಆಗ ಭೂಮಿಗೆ ಆವಾಗ ಭೂಮಿಗೆ ನೋಡಿ ಅಲ್ಲಿ ಕೊಟ್ಟಿಗೆ ಗೊಬ್ಬರ ಸ್ಟಾಕಿದೆ ನೋಡಿ ಅಲ್ಲಿ ಮತ್ತೆ ಕೊಟ್ಟಿಗೆ ಗೊಬ್ಬರ ಹಾಕ್ಸ್ತೀವಿ ಸರ್ ಕೊಟ್ಟಿಗೆ ಗೊಬ್ಬರ ಹಾಕ್ಸಿ ಕೊಟ್ಟಿಗೆ ಗೊಬ್ಬರ ಹಾಕ್ಸಿ ಟಿಲ್ಲರ್ ಓಡಿಸ್ಬಿಟ್ಟು ಬೆಡ್ ಮಾಡಿಸ್ತೀವಿ ಅವಾಗೇನು ಮಾಡಲ್ಲ ಇದಕ್ಕೆ ಮಧ್ಯ ಮಧ್ಯನೇನು ಮಾಡಲ್ಲ ಸರ್ ಇನ್ನೇನು ಮಾಡಲ್ಲ ಇದನ್ನ ಗಿಡ ಎಲ್ಲ ಇದು ಕ್ರಾಪ್ ಮುಗಿದ ತಕ್ಷಣ ಗಿಡ ಎಲ್ಲ ಕಿದಾಕ್ತೀವಿ ಗಿಡ ಕಿತಾಕ್ಬಿಟ್ಟು ಟಿಲ್ಲರಿ ಉಳುಮೆ ಮಾಡಿಸ್ತೀವಿ ಟಿಲ್ಲರಿ ಉಳುಮೆ ಮಾಡಿಸ್ಬಿಟ್ಟು ಅದನ್ನೇ ಒಂದೊಂದು ಮಕ್ಕಳಿಗೆ ಒಂದೊಂದು ಬುಡಕ್ಕೆ ಅಲ್ಲ ಈ ಗೊಬ್ಬರ ಎಲ್ಲ ಕೊಟ್ಟಾಯ್ತು ತಿರ್ಗಾ ಏನು ಬೆಳೆ ಹಾಕಲ್ವಾ ಬೆಳೆ ಇನ್ನೇನಿಲ್ಲ ಸರ್ ಬಾಳೆ ಒಂದೇ ಬಿಟ್ಕೋತೀವಿ ಅದಕ್ಕೆ ಬೆಡ್ ಹಾಕಿ ಕ್ಲೀನಾಗಿ ರೆಡಿ ಮಾಡಿ ಬಾಳೆ ಬಿಟ್ಬಿಡ್ತೀವಿ ಓಕೆ ಒಂದೇ ಕ್ರಾಪ್ ನೀವು ತಗೊಳ್ಳೋದು ಹಾಂ ಸರ್ ಒಂದೇ ಕ್ರಾಪ್ ಸೌತೆ ಅದಾದ್ಮೇಲೆ ಇನ್ನೊಂದು ಇನ್ನೇನು ಸರ್ ಇಲ್ಲ ಸರ್ ಬೇಡ ಬೇಡ ಅದಾದ್ಮೇಲೆ ಬಾಳೆ ಚೆನ್ನಾಗಿ ಬರಲಿ ಅಂತ ಬಿಟ್ಬಿಡ್ತೀವಿ ಸರ್ ಏನಾದರೂ ಬಾಳೆ ಅತಿ ಬೆಳೆಯಲಿಲ್ಲ ಒಂದು ಲೆವೆಲ್ಗೆ ಇತ್ತು ಅಂದರೆ ಮತ್ತೆ ಶೆಣಮ ಹಾಕಿ ಟಿಲ್ಲರ್ ಓಡಿಸ್ತೀನಿ ಇದನ್ನ ಶೆಣಮ್ಗೆ ನಾ 45 ದಿನ ಅಲ್ಲ 30 ದಿನಕ್ಕೆ ಮತ್ತೆ ಟಿಲ್ಲರ್ ಓಡಿಸ್ತೀನಿ ಹಸಿರೆಲೆ ಗೊಬ್ಬರ ಸೇರಿದಂಗಾಯ್ತು ಹಸಿರೆಲೆ ಗೊಬ್ಬರ ಸೇರಿದ್ರೆ ಸರ್ ಭೂಮಿಗೆ ನಮ್ಮ ಕೊಟ್ಟಿಗೆ ಗೊಬ್ಬರ ಜೊತೆ ಅದು ಮಿಕ್ಸ್ ಆದರೆ ಅತ್ಯುತ್ತಮವಾದ ಇಳುವರಿ ತರ್ಬೋದು ಈ ಕಂಪ್ನಿಯವರು ಕೆಮಿಕಲ್ ಪ್ರಾಡಕ್ಟ್ನವರೆಲ್ಲ ಅದು ಇದೊಂದು ಬಿಡಪ್ ಕೊಡ್ತಾರೆ ಇದ್ರ ಮುಂದೆ ಏನೂ ಅಲ್ಲ ಸರ್ ಓಕೆ ಸರ್ ಈಗ ಪಕ್ಕ ತೋಟದಲ್ಲಿ ಬೆಳೆದಿರೋ ಬಾಳೆ ಇದೆ ಆಲ್ರೆಡಿ ಹಾಂ ಬಾಳೆ ಇದೆ ಸರ್ ಬನ್ನಿ ಸರ್ ನೋಡೋಣ ಸರ್ ಇದು ನಮ್ಮ ಕಾಡು ಫಾರೆಸ್ಟ್ ಹತ್ರ ಇರೋದ್ರಿಂದ ಹಂದಿಗಳು ಕಾಟ ಜಾಸ್ತಿ ಸುತ್ತ ತೇವ್ರ ಬದನೆಲ್ಲ ಆ ರೀತಿ ಬಿಟ್ಟಾಗ ಹಂದಿ ಬಂದಲ್ಲಿ ಸೋಗ್ತಾ ಟಚ್ ಆದಾಗ ಹಿಂದಕ್ಕೆ ಬೆದರು ಹೋಗ್ತವೆ ಏನೋ ಬಲೆನೋ ಉಳ್ಳ ಏನೋ ಬಿಟ್ಟಿದ್ದಾರೆ ಉಂಡು ಹಿಂದಕ್ಕೆ ಹೋಗ್ತವೆ ಅದಕ್ಕೋಸ್ಕರ ಅದು ಬಿಟ್ಟಿದ್ದೀವಿ ಸರ್ ಅಪಾಯ ಇದೆ ಅಂತ ಅನ್ಕೊಂಡು ಹೊರಟೋಗುತ್ತೆ ಇಲ್ಲಿ ಬೇರೆ ಯಾವ ಪ್ರಾಣಿಗಳು ಕಾಡು ಪ್ರಾಣಿಗಳು ಯಾವ ಬರಲ್ಲ ಸರ್ ಆನೆಗೆ ಏನು ಬರಲಿ ಯಾವಾಗೋ ವರ್ಷದಲ್ಲಿ ಒಂದು ದಿನನೋ ಎರಡು ದಿನನೋ ಬರ್ತವೆ ಇಲ್ಲಿ ಒಂದೇ ಕ್ರಾಪ್ ಹಾಕಿದ್ರ ಬಾಳೆ ಸರ್ ಇಲ್ಲ ಇಲ್ಲೂ ಎರಡು ಕ್ರಾಪ್ ಮಾಡಿದ್ದು ಅಲ್ಲಿ ಇವಾಗ ಏನು ಮಂಗಳೂರು ಸೌತೆ ಪಚ್ಚಬಳೆ ಹಾಕಿದ್ದೀವಿ ಅದೇ ರೀತಿಯಲ್ಲಿ ಕಲ್ಲಂಗ್ರಿ ಮತ್ತು ನೇಂದ್ರ ಹಾಕಿದ್ವು ಕಲ್ಲಂಗ್ರಿ ಬಂದು ನಾಮದಾರಿ ಸೀಡ್ಸ್ನವ್ರದ್ದು 295 ಅಂದ್ಬಿಟ್ಟೋದು ಅದು 60 ದಿನ ಕ್ಲೋಸು ಅದು ಕಟಾವು ಆದಮೇಲೆ ಅದು ಕಿತ್ತಿ ಮಧ್ಯೆ ಹಾಕ್ಸ್ಬಿಟ್ಟು ಕಳೆ ತೆಗ್ಸಿ ಗಂಜುಳ ಮತ್ತು ನೀವು ಹೇಳಿದ್ರಲ್ಲ ಜೀವಾಮೃತ ಅದು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಇವಾಗ 7 ತಿಂಗಳು ಸರ್ ಈ ಬಾಳೆಗೆ 7 ತಿಂಗಳು ಫೆಬ್ರವರಿ 10 ತಾರೀಕು ನಾಟಿ ಮಾಡಿದ್ವು ಇವಾಗ ಈ 10ಕ್ಕೆ 7 ತಿಂಗಳಾಯಿತು ಇನ್ನು 3 ತಿಂಗಳಲ್ಲಿ ಕಟಿಂಗ್ ಆಗುತ್ತೆ ಸರ್ ಹಾಂ ಇದು ನೇಂದ್ರ ಬಳ ಸರ್ ಇದು 11 ತಿಂಗಳಿಗೆ ವರ್ಷಕ್ಕೆ ಕ್ರಾಪೆ ಕ್ಲೋಸ್ ಸರ್ ತೋಟದಲ್ಲಿ ಯಾವ ಮೂಲೆಯಲ್ಲೂ ಕೊನೆ ಇರಲ್ಲ ಜೀನೇನು ಪಚ್ಚಬಳೆ ಬಂದು ನಿಮಗೆ ಸರಿಯಾದ ರೀತಿ ವ್ಯವಸಾಯ ಮಾಡಿಲ್ಲ ಅಂದ್ರೆ 1.5 ವರ್ಷ 1.5 ವರ್ಷ ಆಗೋಗುತ್ತೆ 18 ತಿಂಗಳು 16 ತಿಂಗಳಾಗುತ್ತೆ ನಿಮ್ಗೆ ಇದು ಬಂದು ಕರೆಕ್ಟಾಗಿ ವ್ಯವಸಾಯ ಮಾಡಿ ಪ್ರಕೃತಿ ಅಂದ್ರೆ ಈ ಕ್ಲೈಮೇಟ್ ಸರಿಯಾಗಿದ್ರೆ 10 ತಿಂಗಳು ತೋಟನೇ ಇರಲ್ಲ ಸರ್ ಇದು ಸರ್ ಇದು ಕೇರಳಕ್ಕೆ ಹೋಗುತ್ತೆ ಈ ಚಿಪ್ಸು ಮತ್ತೆ ಇದು ಪೌಡರ್ನು ಮಾಡ್ತಾ ಇದಾರಂತೆ ಫ್ಯಾಕ್ಟ್ರಿಲಿ ಏನೋ ಪೌಡರ್ನು ಮಾಡ್ತಾ ಇದಾರಂತೆ ಇದು ತಿನ್ನಕ್ಕೆ ಯೂಸ್ ಮಾಡ ಕೇರಳ ಎಲ್ಲ ಫುಲ್ ಇದೆ ಸರ್ ನಿಮ್ಗೆ ಏಲಕ್ಕಿ ಬಾಳೆ ಪಚ್ಚಬಳೆ ತಿನ್ನಲ್ಲ ಇವಾಗ ಈ ಬಾಳೆ ನೇಂದ್ರ ಬಂದು 4 ಚಿಪ್ಪೆ ಬರೋದು ಆಲ್ಮೋಸ್ಟ್ ಎಲ್ಲ ಕಡೆ 4 ಚಿಪ್ಪೆ ಬರೋದು ಕೆಲವೊಂದು ತೋಟಗಳು ಈಗ ಮಾಮೂಲಿ ಹಳ್ಳಿ ಕರ್ ಗೊಬ್ಬರ ಹೊಡೆಯೋದ್ರಿಂದ ಪೌಷ್ಟಿಕವಾಗಿರೋದ್ರಿಂದ ಭೂಮಿ 6 ಚಿಪ್ ಬಂದೈತೆ ಇದು ಇದು ನೋಡಿ ಕನ್ಫರ್ಮ್ ಆಗಿ 20 ಕೆಜಿ ಗುಣ ಬಂದಿದೆ ಇದು ಅದಕ್ಕಿಂತ ಮೇಲವ್ರದ್ದು ಕೆಳಗಂತೂ ಬರಲ್ಲ ಇದಕ್ಕೆ 2ನೇ ವರ್ಷದಲ್ಲಿ ಸೇಮ್ ಇಲ್ಲಿಗೆ ಬಾಳೆ ಹಾಕಿದೆ ಸರ್ ನೇಂದ್ರನೇ ಹಾಕಿದ್ದು 20 ಕೆಜಿ 21 ಕೆಜಿ
ಕೆಲವರು 10 ಕೆಜಿ ಬರದೆ ಕಷ್ಟ ಅಂತಾರೆ 20 ಕೆಜಿ 21 ಕೆಜಿ ಗೊನ ಬೆಳೆದಿದೆ ಸರ್ ಇಲ್ಲಿ ಫುಲ್ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರನೇ ಸರ್ ಕೊಟ್ಟಿಗೆ ಗೊಬ್ಬರ ಸಾವಯವದಲ್ಲೇ ಈ ರೋಗ ಬಾಧೆ ಬಂದ್ರೆ ಒಂದಕ್ಕೊಂದು ಕೊಬ್ಬಲ್ವಾ ಇಲ್ಲ ಹಿಂಗೆ ಸರ್ ಇದು ರೋಗ ಬಾಧೆ ನಮ್ಮ ಹತ್ರ ಇಲ್ಲಿವರೆಗೆ ಕಂಡೇ ಇಲ್ಲ ಇದು ಕೀಟನಾಶಕ ಯಾಲಕ್ಕಿಗೆ ಬೇಕಾದ್ರೆ ಬಂದದೆ ಫನಾಮ ವಿಲ್ಟ್ ಅನ್ಬಿಟ್ಟು ಬಂದದೆ ನೇಂದ್ರಗ ನಮ್ಮಲ್ಲಿ ರೋಗನೇ ಬಂದಿಲ್ಲ ಬೇರೆ ಕಡೆ ಕೆಲವು ಕಡೆ ತರಕಮಾರು ಅದು ಇದು ಬಂದದ ಅಂತಾರೆ ನಮ್ಮ ಕಡೆ ಬಂದಿಲ್ಲ ಇನ್ನು ಇನ್ನೊಂದು ತಿಂಗಳು ಕಳೆದ ಮೇಲೆ ಇಲ್ಲಿ ಸಣ್ಣ ಸಣ್ಣದಾಗಿ ಒಂದು ಡಾಟ್ ಬಂದದ ಸರ್ ಅದು ಏನಂದ್ರೆ ಹೊರಗಡೆಯಿಂದ ಒಂದು ದುಂಬಿ ಬಂದು ಮರನ ಕುರಿತದೆ ಕೊರೆದು ಒಳಗಡೆ ಹೋಗಿ ಸುಳಿ ಗರ್ಭ ಬರ್ತದಲ್ಲ ಗೊನೆ ಬರ ಗರ್ಭ ಅದನ್ನ ಕಟ್ ಮಾಡ್ತದೆ ಆವಾಗ ಏನು ಆಯ್ತದೆ ಗೊನೆ ಬಿದೈತೆ ಕೆಳಗಡೆಗೆ ಅದು ಬರಬಾರ್ದು ನಮ್ಮ ಹತ್ರ ಬಂದಿಲ್ಲ ಅದು ಒಂದು ವೇಳೆ ಬಂತು ಅಂದ್ರೆ ಗಂಜುಳನ ಮತ್ತೆ ಸಗಣಿ ಬೇವನೆಲ್ಲ ಡ್ರಮ್ ಅಲ್ಲಿ ಉನಿ ಹಾಕಿ ಅದನ್ನ ಒಂದು ಬಿಂದಿಗೆಗೆ 100 ml ಹಾಕಿ ಎಷ್ಟು ದಿನ ಉನಿ ಹಾಕ್ತೀರಾ ಒಂದು 15ರಿಂದ 20 ದಿನ ಸರ್ ಇವಾಗ ಆಲ್ರೆಡಿ ಉನಿ ಹಾಕಿದೀವಿ ಉನಿ ಹಾಕಿದನೆ ಈ ಬುಡದಿಂದ ಗೊನೆ ತನಕ ಬರೀ ಕಂಬಕ್ಕೆ ಮಾತ್ರ ಎಲಕ್ ಬೇಕಾಗಿಲ್ಲ ಸ್ಪ್ರೇ ಮಾಡೋದು ಅದನ್ನ ಮಾಡಿದಾಗ ಅದು ಸತ್ತೋಗುತ್ತೆ ಸರ್ ಅದು ಸರ್ ಕೊಟ್ಟಿಗೆ ಗೊಬ್ಬರ ಮೊದಲನೇ ಬಾರಿ ನಾವು ಕ್ರಾಪ್ ಹಾಕೋದಕ್ಕೂ ಮೊದಲೇನೆ ಜಮೀನು ನೀಟಾಗಿ ಉಳುಮೆ ಮಾಡಿ ಅದಾ ಮಾಡಿ ಎಕರೆಗೆ 10 ಲೋಡು ಇದು 3 ಎಕರೆ ಇದೆ ಕೆಳಗಡೆ 1 ಎಕರೆ ಇದೆ ಒಟ್ಟು 4 ಎಕರೆ 4800 ಹಿಡಿದ ಗಿಡ ಅದರಲ್ಲಿ 800 ಪಿಕಿಗೆ 1-2 ಸುಳಿ ಬರದೆ ಹೋಗವೆ ಈ 4000 ಭದ್ರಾಗದ ಸರ್ ಇಲ್ಲಿ 4000ಕ್ಕೆ 40 ಲೋಡ್ ಗೊಬ್ಬರ ಹೊಡೆದಿದ್ವಿ ಮತ್ತೆ ಸೆಣಮು ಅಲಸಂದೆ ಈ ಸಣ್ಣದು ಜೋಳ ಬರುತ್ತೆ ನಿಮ್ಗೆ ದನ್ನ ಹಸುಗಳಿಗೆ ಹಾಕ್ತೀವಿ ನಾವು ಹಳ್ಳಿಕರ ಹಸುಗಳಿಗೆ ಆ ಸಣ್ಣ ಜೋಳ ಅದನ್ನು ಬಿತ್ತನೆ ಮಾಡಿದ್ದು ಕಮ್ಮು ನವಣೆ ಸಾಮೆ ಎಲ್ಲ ಮಿಕ್ಸ್ ಮಾಡಿ ಬಿತ್ತಿ ಬೆಳಗಿಸಿ ರೋಟಾವಟ ಹೊಡೆದಿದ್ದು ಅದೇ ನವಣೆ ಹುಲು ಅದು ಇದು ಬಂದ್ಬಿಟ್ಟಿತ್ತು ಒಡೆ ಕಡ್ದಿತ್ತು ಅದು ಹಂಗೆ ಹೊಡೆದ್ವಲ್ಲ ಅಲ್ಲೇ ಹುಟ್ಟದ ನವಣೆ ಹುಲ್ಲು ಅದೇ ಸರ್ ಅದೇ ಡ್ರಿಪ್ ಮೂಲಕನೇ ಸರ್ ಎಷ್ಟು ಅವ್ರು ಬಿಡ್ತೀರಾ ಸರ್ ಅಂದರೆ ಎಷ್ಟು ದಿನ ಬಿಡ್ತೀರಾ ವಾರಕ್ಕೆ ಸರ್ ವಾರದಲ್ಲಿ ನಾವು ತ್ಯಾವ ನೋಡ್ತೀವಿ ತ್ಯಾವ ಆರೋಗ್ಯದ ಮಳೆ ಆದರೆ ಆಫೇ ಮಾಡಿಬಿಡ್ತೀವಿ ತ್ಯಾವ ಆರೋಗ್ಯದ ಅಂತಂದರೆ ಒಂದು 7 ಅವರು ಕಂಟಿನ್ಯೂ ಕೊಡ್ತಾನೆ ಕರಕೆ ಬೇರು 7 ಅವರು ಟೋಟಲ್ ಬಿಡ್ತೀವಿ ಈಗ ರೀಸೆಂಟಾಗಿ ಮಳೆ ಬಂದಿದೆ ಏನು ನೀರು ಅವಶ್ಯಕತೆ ಇದೆಯಾ ಈಗ ಇವಾಗ ಬೇಕು ಸರ್ ಬಿಡಬೇಕು ಲೈಟೇ ಬಿಡ್ತೀವಿ ಒಂದು 3 ಅವರು 4 ಅವರು ಬಿಡ್ತೀವಿ ಬೇಕಾದ್ರೆ ಮೋಡದು ತಗೊಂಡದ ನಮ್ಮ ತಂದೆಯವರು ನಮ್ಮ ಏಜಲ್ಲಿ ಇದ್ದಾಗ ಎಲಕ್ಕಿ ಬೆಳೆ ಬೆಳಿತೀವಿ ನಮ್ಮ ತೋಟದಲ್ಲಿ ಫುಲ್ ಆಗಿ ಎಲಕ್ಕಿ ಬೆಳೆ 20 ಕೆಜಿ 25 ಕೆಜಿಗೂ ಎಲ್ಲ ಬೆಳೆದಾರೆ ನಮ್ಮ ತಂದೆಯವರು ಗೊನೆ ನಿಲ್ಸಿದ್ರೆ ಇಷ್ಟು ಬರ್ತಿದ್ದ ಸರ್ ನಮಗೆ ಹೊರಗಡೆ ಹೊಂಟವ್ರೆ ಇವಾಗ ಇಲ್ಲಿ ತೋರಿಸಿದ್ರೆ ನಾವು ಪರಿಚಯ ಮಾಡ್ಕೊಡ್ತಿದ್ದೆ ಇದ್ದಿದ್ರೆ ಎಲ್ಲ ಹೊರಗಡೆ ಹೋಗೋರೆ ಬರಲಿ ಅವರು ಪರಿಚಯ ಮಾಡ್ಕೊಡ್ತೀನಿ ನಿಮಗೆ ಅವ್ರು ಅವಾಗ ಬೆಳೆದಿದ್ರು ಇವಾಗ ಎಲಕ್ಕಿ ಬೆಳೆ ನಮ್ಮ ಹತ್ರ ವೆಲ್ಟು ಬರ್ತದೆ ವೆಲ್ಟು ಪನಾಮಾ ಜಾಸ್ತಿ ಆಗ್ಬಿಡದೆ ಅದಕ್ಕೆ ನಮ್ಮ ಏರಿಯಾ ಇವಾಗ ನೇಂದ್ರ ಅಡ್ಜಸ್ಟ್ ಆಯ್ತದೆ ಅದಕ್ಕೆ ನಾವು ನೇಂದ್ರಗೆ ಹೋಗಿ ನೇಂದ್ರ ಬೆಳಿತಾ ಇದೀವಿ ಇದೆಲ್ಲ ಸೇಮ್ ಕೇರಳಗೆ ಹೋಗುತ್ತೆ ಅಂತೀರಾ ಕೇರಳನೇ ಸರ್ ಇದು ಎಲ್ಲಿ ಮಾರ್ಕೆಟ್ ಮಾಡ್ತೀರಾ ಕರ್ನಾಟಕ ಸರ್ ಅವರ ದಲ್ಲಾಳಿಗಳು ಬರ್ತಾರೆ ಗುಂಡ್ಲುಪೇಟೆಯವರು ಕರ್ನಾಟಕದಲ್ಲಿ ಬೆಂಗಳೂರಲ್ಲೂ ಇದೆ ಯಾವುದು ಬಿನಿಮಿಲಲ್ಲಿ ಅಂದರೆ ನಿಮ್ಗೆ 8 ಟನ್ 8 ಟನ್ ಹೋದ್ರೆ ಖಾಲಿ ಆಗಲ್ಲ ಸರ್ ಏನು 2 ಟನ್ 3 ಟನ್ ಹೋದ್ರೆ ಖಾಲಿ ಆಗುತ್ತೆ ಅಷ್ಟೇ ನಮ್ಮಲ್ಲಿ ಬೇಡಿಕೆ ಕಡಿಮೆ ನಮ್ಮ ರಾಜ್ಯದಲ್ಲಿ ಇದು ಕೇರಳನೇ ಜಾಸ್ತಿ ಅದಾದ ನಂತರ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಆದಾಯನ ಸರ್ ಇವತ್ತನ್ನ ಇವಾಗ ಕಳೆದ ಒಂದು ಹೋದ ತಿಂಗಳು 55-60 ರೂಪಾಯಿ ಗಂಟ ಬಂದಿತ್ತು ಇವಾಗೆಲ್ಲ 38-40 ರೂಪಾಯಿ ಇದ್ರ ಬೆಲೆ ರೈಸ್ ಆದರೂ ಆಗ್ಬೋದು ಡೌನ್ ಆದರೂ ಆಗ್ಬೋದು ಒಟ್ಟಲ್ಲಿ 30 ರೂಪಾಯಿಗಿಂತ ಕಡಿಮೆ ಬರಲ್ಲ ನೀವು ಮಾರಾಟ ಮಾಡುವಾಗ ಎಷ್ಟು ಇರುತ್ತೋ ಬೆಲೆ ನೋಡಿಕೊಂಡು ಒಂದು 30 ರೂಪಾಯಿ ಅವರೇಜ್ಗೆ ಹೋದ್ರೂ ಒಂದು ಮರಕ್ಕೆ ನೀವು 18 ಕೆಜಿಗೊನೂ ಬರ್ತವೆ 10 ಕೆಜಿಗೊನೂ ಬರ್ತವೆ ಸರ್ ಮ್ಯಾಕ್ಸಿಮಮ್ 15 ಕೆಜಿ ಅಂದರು ಒಂದು ಮರಕ್ಕೆ 450 ರೂಪಾಯಿ ಬೀಳುತ್ತೆ 4000 ಗಿಡ ಇದೆ 16 ಲಕ್ಷ ಬರ್ತದೆ ಸರ್ ಆಲ್ರೆಡಿ ಇದರಲ್ಲಿ ತಗೊಂಡಿದ್ದೀರಾ ಕಲ್ಲಂಗಡಿ ತಗೊಂಡಿದ್ದೀವಿ ಸರ್ ಕಲ್ಲಂಗಡಿ ಒಂದು 5.5 ಲಕ್ಷ ಆಗಿತ್ತು ಸರ್ ನೀವೇನು ಬರೀ 1 ಲಕ್ಷ ಹೇಳ್ತಾ ಇದ್ದೀರಾ ಅವಾಗಿಂದ ಲಾಸ್ ಅಂತಾರೆ ಕೃಷಿ ಸರ್ ಲಾಸ್ ಆಗೋದು ಯಾರಿಗೆ ಅಂದ್ರೆ ಬರೀ ಕೆಮಿಕಲ್ಲೇ ಹಾಕೊಂಡು ಜಮೀನು ಎಕ್ಕೋಟೈತೆ ಅವ್ರ ಆರೋಗ್ಯನೂ ಎಕ್ಕೋಟೈತೆ ಕೊನೆಗೆ ಒಂದಿನ ಜಮೀನು ಮಾರಿಸುತ್ತೆ ಸರ್ ನಮ್ಮ ಪ್ರಕಾರ ಹೇಳ್ತೀವಿ ಅಂದರೆ ನಮ್ಗೆ ನಮ್ಮ ಕೊಟ್ಟಿಗೆ ಗೊಬ್ಬರ ನಮ್ಮ ಹಳ್ಳಿಕಾರ ಸುದು ಗೊಬ್ಬರ ಇರಾಗ ತನಕ ನಾವು ಏನು ಹಾಕಿದ್ರು ಕಸ ಹಾಕಿದ್ರು ರಸ ಮಾಡ್ತೀವಿ ಅದು ಅದರಿಂದ ಬೆಳೀತಾ ಇರೋದು ಅಷ್ಟು ಹಳ್ಳಿಕಾರ ಹಸುಗಳು ಇಲ್ಲಿಗೆ ಗೇಯ್ತಾವೆ ಹಾಂ ಸರ್ ದುಡಿತಾವೆ ದುಡಿತಾವೆ ನಮ್ಮ ಹಸುಗಳು ದುಡಿತಾವೆ ಸರ್ ನಮ್ಮ ಹಸುಗಳು ನಾವು ಎಷ್ಟು ಪ್ರೀತಿಯಿಂದ ಸಾಕ್ತಿವಿ ಅವು ನಮ್ಮನ್ನ ಕೈ ಬಿಡಲ್ಲ ನಮ್ಮನ್ನ ಸಾಕೆ ಸಾಕ್ತವೆ ಅವು ಯಾವ್ದಾರ ಒಂದು ಮೂಲಲ್ಲಿ ಸಾಕ್ಬಿಡ್ತವೆ ಇವಾಗ ಆದಾಯ ಇಲ್ಲ ಆದಾಯ ಇಲ್ಲ ಅಂತಾರೆ ಹಳ್ಳಿ ಕರಸುಲಿ ಯಾರು ಆದಾಯ ಇಲ್ಲ ಅಂತಾರೆ ಯಾಕೆ ಆದಾಯ ಇಲ್ಲ ಇದೆಲ್ಲ ಆದಾಯ ಅಲ್ವಾ ಇದು ಅಲ್ಲಿ ನೋಡಿದ್ರೆ ಅದೆಲ್ಲ ಆದಾಯ ಅಲ್ವಾ ಇದೆಲ್ಲ ಆದಾಯ ಏನಂತಾನೆ ಸರ್ ನಮ್ಮ ತಂದೆಗೆ 62 ವರ್ಷ ವಯಸ್ಸು ಬಿ ಪಿ ಇಲ್ಲ ಶುಗರ್ ಇಲ್ಲ ಏನಿಲ್ಲ ನಮಗಿಂತ ಒಂದು ಪಟ್ಟು ಮೇಲೇನೆ ದುಡಿತಾವ್ರ ನಾವು ಬೇಡ ವಯಸ್ಸಾಯ್ತು ಆರಾಮಾಗಿ ಸ್ನಾನ ಮಾಡ್ಕೊಂಡು ಮನೇಲಿ ಇರಿ ಅಂತೀನಿ ನಾನು ಕೈಲಾಗತ್ತೆ ಅನ್ಕೊಂಡು ದುಡಿತೀನಿ ಅಂತಾರೆ ಹಳ್ಳಿಕಾರ ಪವರು ಸರ್ ಹಾಲು ಮೊಸರು ಬೆಣ್ಣೆ ಮುತ್ತಾದ ನಮ್ಮ ಅಜ್ಜಿ ಮುತ್ತಜ್ಜಿ ಮತ್ತೆ ನಮ್ಮಜ್ಜಿ ಎಲ್ಲ ಅವರೆಲ್ಲ 100 ವರ್ಷ 100-110 ವರ್ಷ ಬಾಳೆ ಬದುಕಿರೋರು ನನ್ಗೆ ಅಜ್ಜಿನಲ್ಲ ನಮ್ಮ ತಂದೆಗೆ ಅಜ್ಜಿನೇ 2017ರಲ್ಲಿ ತೀರ್ಕೊಂಡ್ರು ಸರ್ 102 ವರ್ಷ ಅವ್ರಿಗೆ ಬಿ ಪಿ ಇಲ್ಲ ಶುಗರ್ ಇಲ್ಲ ತಂದೆಗೆ ಅಜ್ಜಿ
ನಮ್ಮಜ್ಜಿಯವರ ತಾಯಿ. ನಮ್ಮಜ್ಜಿ ಇವಾಗ 2018 ತೀರ್ಕೊಂಡ್ರು, 18-19 ಅವ್ರು ನಮ್ಮ ತಂದೆಯವ್ರ ತಾಯಿ, ಅವ್ರ ತಾಯಿ 2017 ತೀರ್ಕೊಂಡ್ರು. ಅದೆಲ್ಲ ಏನು ಅಂದ್ರೆ ನಮ್ಮ ಹಳ್ಳಿ ಕಾರ ಸುಮ್ಮನೆ ಆಲ್ ಪವರೇ ಸರ್. ಈಗ ಲಾಭ ಇಲ್ಲ ಅಂತ ಹೇಳ್ತಾರಲ್ಲ, ಇದೆಲ್ಲ ಲಾಭ ಬರೀ ದುಡ್ಡು ಬರೋದನ್ನೇ ಲಾಭ ಮಾಡ್ಬಾರ ಸರ್. ಆರೋಗ್ಯದ ಬೆನಿಫಿಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗದೆ, ತುಂಬಾ ಚೆನ್ನಾಗದೆ. ಅದ್ರ ಜೊತೆಗೆ ಕಮರ್ಷಿಯಲ್ ಆಗು ವರ್ಕೌಟ್ ಆಗುತ್ತೆ ಆಗುತ್ತೆ ಸರ್, ಏನ್ ತೊಂದರೆ ಇಲ್ಲ. ಕಣ್ಣು ಕಾಣುವಂಗೂ ಆಗುತ್ತೆ, ಕಣ್ಣು ಕಾಣದಿರಂಗೂ ಆಗುತ್ತೆ. ಗೊಬ್ಬರದಿಂದ ಏನೇನಾಗ್ತದೆ ಅವೆಲ್ಲ ಇದರಿಂದ ಬಂದಿದೆ ಅನ್ಕೋತೀರ? ಹೌದು ಸರ್. ಹಳ್ಳಿಕಾರದು ಅರ್ಧ ಪಾಲಿರುತ್ತೆ ಇದ್ರಲ್ಲಿ. ಹಳ್ಳಿಕಾರದು 90% ಅದ ಸರ್. ನಮ್ಮ ಶ್ರಮಕ್ಕಿಂತ ಅವ್ರ ಶ್ರಮನೇ ಜಾಸ್ತಿ ಇರೋದು. ನಿಮ್ ಶ್ರಮ ಏನಿಲ್ಲ, ಗಿಡದಲ್ಲಿ ಒಂದ್ 50%, ಹಳ್ಳಿಕಾರ ಗೊಬ್ಬರದಲ್ಲಿ 50%. ಹೌದು ಸರ್. ಇದು ನೀವು ಕೆಲಸ ಮಾಡ್ತಾ ಇರ್ತೀರ ಅಷ್ಟೇ. ಹೌದು ಸರ್, ಹೌದು. ಹೌದು ಸರ್. ಇವಾಗ ಚಿಕ್ಕ ಪಾಪಗಳು ಅಲ್ಲಿ ಇಲ್ಲಿ ಕೊಟ್ಟವ್ರೆ, ಕಾರ್ಮಿಟ್ ಕೊಟ್ಟವ್ರೆ, ನಿಮ್ಗೆ ತೋರಿಸ್ತಿದೆ ನಮ್ಮ ಮಕ್ಕಳುಗಳು. ನೀವು ಇವತ್ತು ಅದೇನು ನಾಳೆ ರಜೆ ಇರೋದ್ರಿಂದ ಇಂಡಿಪೆಂಡೆನ್ಸ್ ದಿನ ಇವತ್ತೇನು ಇಟ್ಕೊಂಡವ್ರೆ, ಒಂದೆರಡು ಕಾಸ್ಟ್ಯೂಮ್ ಹೇಳಿದ್ರು ತಗೊಂಡಿದ್ದೀವಿ ಏನೋ ಒಂದು ಇದು ಮಾಡೋದಕ್ಕೆ. ಇವತ್ತು ಸ್ಕೂಲ್ ಕರ್ಸ್ಕೊಂಡವ್ರೆ, ಇಲ್ಲಾಂದ್ರೆ ಇವತ್ತು ನಮ್ಮ ಮಕ್ಕಳುಗಳನ್ನ ತೋರಿಸೋ ನಿಮಗೆ. ಇಲ್ಲ ಸರ್, ಚಿಕ್ಕ ಮಕ್ಕಳು, ಒಬ್ಬ 4 ಫಸ್ಟ್ ಸ್ಟ್ಯಾಂಡರ್ಡು, ಒಬ್ಬ ಇವಾಗ ಎಲ್ ಕೆ ಜಿ, ಇವನ್ ಮಗನು ಇವಾಗ 1.5 ವರ್ಷ. ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಅವ್ರೆ ಅಂತಂದವಾಗಿ ಅಂದ್ರೆ ಎಲ್ಲರೂ ಸರ್ ನಾವೇನ್ ಚೆನ್ನಾಗಿ ನಾವು ಬಿಳಪ್ ಕೊಡ್ಕೋಬಾರ ಸರ್. ಆದ್ರೆ ಯಾರೇ ನೋಡಿದ್ರು ಏನ್ ಹಿಂಗ ಅವರಲ್ಲಿ ಇವರು ಅಂದ್ರೆ ಬೇಸ್ ಮಠ ಅವ್ರಿಗೆ ನೀವು ಚೆನ್ನಾಗಿ ಹಾಕೊಡ್ತಾ ಇದೀವಿ. ನಮ್ ತಾತ ನಮ್ ತಂದೆಗೆ ಹಾಕೋರು, ನಮ್ ತಂದೆ ನಮ್ಗೆ ಹಾಕೋರು, ನಾವು ನಮ್ಮ ಮಕ್ಳಿಗೆ ಹಾಕ್ತಾ ಇದ್ದೀವಿ. ಮಕ್ಕಳಿಗೆ ಚಿಕ್ಕದಿಂದ ಒಳ್ಳೆ ಪೌಷ್ಟಿಕಾಂಶ ಆಹಾರ ಕೊಟ್ರೆ, ಹಾಲು ಕೊಟ್ರೆ ಸರ್ ಚೆನ್ನಾಗಿ ಬೆಳಿತಾವೆ ಸರ್. ಚಿಕ್ಕ ಮಕ್ಕಳಿಂದ ನೀವು ಒಳ್ಳೆ ಆಹಾರ ಕೊಟ್ರೆ ಬೆಳವಣಿಗೆ ಬರ್ಬೇಕಾದ್ರೆ, ನಿಮ್ ವಯಸ್ಸು ನಮ್ಮ ವಯಸ್ಸು ಕೊಟ್ರೆ ಏನು ಬೆಳೆಯಕ್ಕಾಗಲ್ಲ ನಾವು. ಗಿಡನೇ ತಗೊಳ್ಳಿ, ಉದಾಹರಣೆಗೆ ಇದೆ ತಗೊಳ್ಳಿ, ಚಿಕ್ಕದ್ರಿಂದನೇ ಕೊಟ್ರೆ ಪೌಷ್ಟಿಕಾಂಶದ್ದು ಚೆನ್ನಾಗಿ ಬೆಳೆಯುತ್ತೆ. ಹೌದು ಸರ್, ಹೌದು. ರೋಗ ಅದು ಇದು ಬಂದು ಸಾಯಿಸುತ್ತೆ. ಹೌದು, ಹಂಗೆ ಅದು ಸರ್. ಆಮೇಲೆ ಇನ್ನೊಂದ್ಸರಿ ಏನಂದ್ರೆ ಬಿಪಿ ಶುಗರ್ ಎಲ್ಲ ಬತ್ತಿರೋದು ಯಾರಿಂದ ಸರ್? ಸಿಮೆಂಟ್ಸ್ಗಳಿಂದ ಬತ್ತಿರೋದು. ಹೌದು, ಹೌದು. ನಮ್ಮ ಹಳ್ಳಿಕಾರ ಹಸು ಸಾಕ್ಲಿ ಅಲ್ಲ, ಎಲ್ಲರೂ ಮನೆಯಲ್ಲಿ ಸಾಕಾಣಿಕೆ ಮಾಡಕ ಆಗ ಅಂತವ್ರು ಮಾಡ್ಲಿ, ಇದೆಲ್ಲ ನಾವು ದೂರ ಮಾಡ್ಬೋದು. ಹೌದು, ಈ ರೋಗಗಳನ್ನೆಲ್ಲ ದೂರ ಮಾಡ್ಬಿಡ್ಬೋದು. ನಮ್ ಗೊತ್ತಿರಂತೆ ನಿಮ್ಮಂಗ ಫ್ರೆಂಡ್ಲಿ ಆಗಿರೋರ್ಗೆ ಪ್ರತಿಯೊಬ್ರು ಹೇಳ್ತೀವಿ ಸರ್, ಒಂದಸು ಮನೆ ಅಳತೆ ಮಾಡಿಕೊಳ್ಳಿ, ಕಾಫಿ ಟೀ ಇಲ್ಲ ಮೊಸರು ಮಜ್ಜಿಗೆಗೆ ಒಂದಸು ಮಾಡಿಕೊಳ್ಳಿ ಅಂತೀವಿ. ಕೆಲವರು ಆಲ್ರೆಡಿ ಇವಾಗ ಒಂದು ನಮ್ಮ ಸ್ನೇಹಿತರಲ್ಲಿ ಒಂದು 30-40 ಜನ ತಗೊಂಡವ್ರೆ, ಒಂದೊಂದು ತಗೊಂಡವ್ರೆ. ಕೆಲವರು ಮೇಂಟೈನ್ ಮಾಡೋಕ್ಕಾಗಲ್ಲ, ಅದು ಮಾಡೋಕ್ಕಲ್ಲ, ಇದು ಮಾಡೋಕ್ಕಾಗಲ್ಲ ಅಂತಾರೆ. ಸರ್ ನಾವು ಅಷ್ಟೊಂದು ಇವಾಗ ಅಂತಾರೆ ಅವರು, ಹೆಂಗೆ ಮೇಂಟೈನ್ ಮಾಡಿದಾರಪ್ಪ ಈ ಕಾಡೊಳಗಡೆ ಅಂತಂತಾರೆ. ಅಲ್ಲಿ ಕಿರ್ಬ ಸಿಗ್ತವೆ, ಕಿರ್ಬ ಅಂತ ನಿಮ್ಗೆ ಗೊತ್ತೋ ಗೊತ್ತಿಲ್ವೋ, ಚಿರತೆ ಸಿಗ್ತವೆ, ಜಿಂಕ ಸಿಗ್ತವೆ, ಬುಡಿ ಅವೆಲ್ಲ ಮುಗ್ಧ ಪ್ರಾಣಿಗಳು. ಈ ಕಿರ್ಬ ಮತ್ತು ಚಿರತೆ ಬಂದು ಹಸು ಮೇಲೆ ಬೀಳ್ತವೆ, ಹಸು ಏನಾರು ಸಿಗ್ನಿಲ್ಲ ಅಂದ್ರೆ ಮನ್ಸಿನ ಮೇಲೆ ತಿರುಗತ್ತವೆ. ಅದೆಲ್ಲ ರಿಸ್ಕ್ ತಕೊಂಡು ನಾವು ಮಾಡ್ತಾ ಇದ್ದೀವಿ. ನಮ್ಮಲ್ಲೇ ನಮ್ಮೂರಲ್ಲೇ 4 ಜನದ ಹತ್ರ ಇದ್ದ ಹಸುಗಳು ಎಲ್ಲ ಇವತ್ತು ಕಾಟ ತಡೆನಾರ್ದು ಎಲ್ಲ ಮಾರಾಕ್ಬಿಟ್ರು. ಒಂದು ಲೇಬರ್ ಪ್ರಾಬ್ಲಮ್ಮು, ಈಗ ಲೇಬರ್ ಬರ್ನಿಲ್ಲ, ಊರಿಗೆ ಹೋದ್ರು ಒಂದು ವೇಳೆ ಅವ್ರ ಹೆಂಡತಿ ಮಕ್ಕಳು ನೋಡೋಕೆ, ನಮ್ಮಲ್ಲಿರೋರು ತಮಿಳ್ನಾಡವ್ರು, ತಮಿಳ್ನಾಡು ಬಾಡ್ರು, ಅವ್ರು ಹೋಯ್ತು ಅಂದ್ರೆ ನಮ್ಮ ತಂದೆ ಹೋಯ್ತಾರೆ, ಇಲ್ಲ ನಮ್ಮ ತಂದೆ ಎಲ್ಲರೂ ಹೋಗ್ಬೇಕು, ನಮ್ಮ ತಮ್ಮ ಹೋಯ್ತಾರೆ, ಇಲ್ಲಿ ನಾನು ಹೋಯ್ತೀನಿ. ನಮ್ಗೆ ಅಡ್ಜಸ್ಟ್ ಮಾಡಿ 4 ಜನ ಉಳಿಸ್ತಾ ಇರೋದ್ರಿಂದ ಹೆಂಗೋ ನಡೀತಾ ಉಳ್ಕೊ ಹೋಯ್ತದೆ. ಒಬ್ಬರೇ ಆದ್ರೆ ಮೇಂಟೈನ್ ಮಾಡೋಕ್ಕಲ್ಲ ಸರ್, ಎಂತ ಸೂರನ್ ಮಾಡಕ್ಕಲ್ಲ. ಈಗ ನಾವು ಮಾಡ್ತೀವಿ ಅಂತ ಎಲ್ಲರೂ ನಮ್ಗೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಒಬ್ಬ ಅಟ್ಲೀಸ್ಟ್ ಒಂದೊಂದಾರ ಕಟ್ಕೊಳ್ಳಿ ಮನೆಗ. ಈ ಕೆಲವರು ಸಾಕಾಡಿಗೆ ಮಾಡಂತವ್ರು, ಅವ್ರ ಮನೆ ಕಡೆ ಮನೆಯವರು ಚೆನ್ನಾಗಿರ್ತಾರೆ, ಅವರು ಚೆನ್ನಾಗಿರ್ತಾರೆ, ಎಲ್ಲ ಚೆನ್ನಾಗಿರ್ತಾರೆ. ಇವಾಗ ಇನ್ನೊಂದು 30 ಹಸು ವ್ಯಾಪಾರ ಆಗೋದು ನಮ್ಗೆ. ಈ ಕಾರು ತಿರುಗಾಡ ಜಾಗದಲ್ಲೆಲ್ಲ ಉತ್ತಮವಾದಂತ ಇದಿರ್ತದೆ ಸರ್, ಅದರದೇ ಆದಂತ ಪವರ್ ಇರ್ತದೆ. ಇವಾಗ ಸಗಣಿ ಗೊಬ್ಬರ ತಗೊಂಡ್ ಬಂದು ಜಮೀನ್ ಹಾಕ್ತಿವಿ, ಜಮೀನು ಉತ್ತಮವಾಗಿರ್ತದೆ, ಹಾಲು ಕುಡಿತೀವಿ, ನಮ್ಮ ಆರೋಗ್ಯ ಉತ್ತಮವಾಗಿರ್ತದೆ. 365 ದಿನ ಹಾಲು ಮೊಸರು, 24 ಗಂಟೆ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪ ನಮ್ಮ ಮನೇಲಿ ಇದ್ದೇ ಇರುತ್ತೆ ಸರ್. ಅದೊಂದಕ್ಕೆ ನಾವು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ವು, ಇವತ್ತು ಸೇವೆ ಮಾಡ್ತೀವಿ, ಅವು ನಮ್ಮ ಸೇವೆ ಮಾಡ್ತವೆ, ತುಂಬಾ ಖುಷಿ ಆಗುತ್ತೆ ಸರ್. ನಾವು ನನ್ನ ಫ್ರೆಂಡ್ಸ್ಗೆಲ್ಲ ಸುಮಾರು ಜನ ಕೇಳ್ತೀನಿ, ಒಂದ್ ತಕೊಳ್ಳಿ, ಒಂದೇ ಸಾಕಿ ಅಂತ. ಕೆಲವ್ರು ತಗೊಂಡವ್ರೆ, ಕೆಲವರು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಾರೆ, ಏನೇನೋ ಅವ್ರ ಪ್ರಾಬ್ಲಮ್ಗಳು ಹೇಳ್ತಾರೆ. ಅಂದ್ರೆ ಕೊನೆಯದಾಗಿ ನೀವು ಹೇಳ್ತಾರದು ಹಳ್ಳಿ ಕರಸ ಸಾಕಿದ್ರೆ ಯಾವುದೇ ರೀತಿ ನಷ್ಟ ಇರೋದಿಲ್ಲ? ಯಾವುದೇ ರೀತಿ ನಷ್ಟ ಇಲ್ಲ ಸರ್. ಈ ಕಡೆ ಕೃಷಿ ಕಡೆ ಲಾಭ ಇರುತ್ತೆ, ಆ ಕಡೆ ಮನೆ ಕಡೆ ಲಾಭ ಇರುತ್ತೆ. ಹೌದು ಸರ್, ಹೌದು ಸರ್, ಟೋಟಲ್ ಆಗಿ ಎಲ್ಲ ಲಾಭವಾಗಿ ಎಲ್ಲ ಲಾಭ ಆಗಿರುತ್ತೆ ಸರ್. ಹೌದು ಸರ್. ನೀವು ವಿಡಿಯೋ ಮಾಡಿದ್ರಿ ಒಂದು 100 ಹತ್ರ ಬಂದ ಮಾತ್ರ, ಇವಾಗ ಇನ್ನು 30 ಹಸು ವ್ಯಾಪಾರ ಆಗವೆ ನಮ್ಗೆ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಅವ್ನ, ಈಗ ಬರ್ತಾವೆ ನಮ್ಮ ಮನೆಗೆ ನೆಕ್ಸ್ಟ್ ವಾರದಲ್ಲಿ ಬರ್ತಾವೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಅವ್ನ. ನಾವು ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಹತ್ರ ಒಂದು 60 ಇದ್ದ ಸರ್. ಅವಾಗ ಇವನು ಹೋಗಿ ಆನೇಕಲ್ ತಾಲೂಕು ಕೃಷ್ಣದೊಡ್ಡಿ ಅಂತ ಒಂದು ಗ್ರಾಮ, ಅಲ್ಲಿ 33 ತೆಗ್ದ, 3.5 ಲಕ್ಷಕ್ಕೆ. ಹಿಂಗೆ ಬಕ್ರೀದ್ ಹಬ್ಬದ ಟೈಮ್, ಅವಾಗ 3 ನೈಟು 3 ಹಗಲು ಅಲ್ಲಿಂದ ನಡ್ಕೊಂಡು ಹೊಡೆದಿರೋದು ನಾವು. ಬಂದು 8-8 ಇಂಜೆಕ್ಷನ್ ಮಾಡಿಸಿದ್ವಿ ಕಾಲುಗಳಿಗೆ, ಎಲ್ಲ ಈ ಸೈಜ್ ಆಗ್ಬಿಟ್ಟಿದ್ದು. ನಡ್ಕಂದೆ ಸರ್, ಕೆಲವ್ರು ಟೆಂಪಕ್ ತುಂಬಿ ಅಂತ, ಟೆಂಪಕ್ ತುಂಬಕ್ಕಾಗಲ್ಲ ಕಾಡಲ್ ಮೇಯ ದನಗಳು. ಆನೇಕಲ್ ತಾಲೂಕು ಕೃಷ್ಣದೊಡ್ಡಿ, ಅವ್ರ ಹೆಸರಿಂದ ಧನ್ಯವಾದ ಹೆಸರು ಅವ್ರ ಸರ್ ಹೆಸರು ನನಗೆ ಸರಿಯಾಗಿ ಗೊತ್ತಿಲ್ಲ.
ಮರ್ತೋಗ್ಬಿಟ್ಟದೆ ಹೆಸರು ಏನಂತ ಏನಂತ ಗೊತ್ತಿಲ್ಲ. ಒಳ್ಳೆ ಆನೇಕಲ್ಲು ತಾಲೂಕು ಕೃಷ್ಣ ದೊಡ್ಡಿ ಅಂತಾನೆ ಊರ ಹೆಸರು. ಒಂದಿನ ಬಂದು ಕನಕಪುರ ಕಲ್ಲಳ್ಳಿ ಲಾಲ್ಟ್ ಆಗಿದ್ದು, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎರಡು ಕ್ಷೇತ್ರ ಅದು, ಆ ಊರಲ್ಲಿ ಆಲ್ಟ್ ಆಗಿದ್ದು. ಎರಡನೇ ದಿನ ಸಾತ್ನೂರು ಪಕ್ಕ ಅಚ್ಚಲಲ್ಲಿ ಆಲ್ಟ್ ಆಗಿದ್ದು. ಮೂರನೇ ದಿನ ಬಂದು ನೆಟ್ಗಲಲ್ಲಿ ಆಲ್ಟ್ ಆಗಿದ್ದು. ಮೂರು ನೈಟು ಮೂರು ಹಾಕಲು ಸರ್ ಅಲ್ಲಿಂದ ಹಸುಗಳು ಸೇರಿಸಿದ್ದಿಲ್ಲ. ಹಸುಗಳಿಗೆ ಬರ್ತಾ ತಿನ್ನಕ್ಕೆ ಗಿನ್ನಕ್ಕೆ ಮೇವು ಮೇಯ್ಸ್ಕಂದೆ ಹೊಡ್ಕೊಂಡು ಬಂದಿದ್ದು ಸರ್. ಮೇವು ಮೇಯ್ಸ್ಕಂದೆ ನಮ್ಗೆ ಇವಾಗ ಈ ಕಾವೇರಿ ವಾಟರ್ ಸಪ್ಲೈ ಆಗೋದಲ್ಲ ಬೆಂಗಳೂರಿಗೆ, ಆ ಪೈಪ್ ಲೈನ್ ದಾರಿಲ್ಲೇ ನಾವು ಹೊಡ್ಕೊಂಡು ಬಂದಿದ್ದು. ಮೇನ್ ರೋಡಲ್ಲಿ ಓಡಲಿಲ್ಲ. ಆಮೇಲೆ ಸರ್ ವ್ಯಾಪಾರ ಆಗಿತ್ತು ನಮಗೆ, 33-34 ಹಸು ವ್ಯಾಪಾರ ಆಗಿದ್ದು. ಅದರಲ್ಲಿ ಕೊನೆಗೆ ಯಜಮಾನರು ನೋಡಪ್ಪ ಮನೆಗೊಂದು ನಮಗೆ ಮುಖ ನೋಡೋಕೆ ಒಂದು ಹಸು ಬೇಕು, ಒಂದು ಹಸು ಬಿಟ್ಕೊಡಿ, ನಿಮ್ಮ ಬೇಕಾದ್ರೆ ನಿಮ್ಮ ಆಗಿರೋ ಅಮೌಂಟಲ್ಲಿ ಸ್ವಲ್ಪ ಬಿಟ್ಕೊಳ್ಳಿ ಬೇಕಾದ್ರೆ ಅಮೌಂಟು, ಒಂದು ಹಸು ಬಿಡ್ರಿ ಅಂತಂದರು. ಆಮೇಲೆ ಇಲ್ಲ ಸರ್ ತಗೊಳ್ಳಿ ನಿಮ್ಮ ಅಮೌಂಟು ನಿಮಗೆ ತಗೊಳ್ಳಿ ಯಜಮಾನ್ರೆ, ನೀವು ಒಂದು ಹಸು ನಿಮ್ಗೆ ಯಾವ್ದು ಬೇಕೋ ಅದು ಇಟ್ಕೊಳ್ಳಿ ನಿಮ್ಮ ಹಸುನ. ಇವಾಗ ನಿಮ್ಮ ಹತ್ರ ಎಲ್ಲ ಮಾಡ್ಕೊಂಡು ಹೋಗಿ ನಿಮ್ಮನ್ನ ಹಾಳು ಮಾಡೋಕೆ ನಂಗೆ ಇಷ್ಟ ಇಲ್ಲ, ನಿಮ್ಗೆ ಯಾವ್ದು ಬೇಕೋ ಅದು ಇಟ್ಕೊಳ್ಳಿ ಅಂದ್ಬಿಟ್ಟು ಆಮೇಲೆ ಅವ್ರು ಒಂದು ಹಸು ಬಿಟ್ಕೊಂಡ್ರು. ಇಲ್ಲ ಸರ್ ಅವ್ರು ಬೇರೆಯವ್ರಿಗೆ ಸೇಲ್ ಮಾಡ್ಬಿಡ್ತಿದ್ರು ಈ ಇದು ಕಸಾಯಿಖಾನೆಗಳಿಗೆ. ಓಕೆ, ಹಂಗಾಗಿ ನಾವು ಅವ್ರನ್ನ ತಗೊಂಡು ಬಂದು ಇವಾಗ ನಮ್ಮ ಮನೆಗೆ ಅವಾಗ ಆಲ್ರೆಡಿ. ನಮ್ಮ ರೈತರಿಗೆ ಹೇಳಕ್ಕೆ ಏನು ಇಚ್ಛೆ ಪಡ್ತೀನಿ ಅಂದರೆ, ಒಂದು ಎಕರೆ ಜಮೀನು ಇರಲಿ ನಿಮ್ಮ ಹತ್ರ, ಒಂದು ಹಳ್ಳಿಕಾರ ಹಸು ನಾಟಿ ಹಸು ಸಾಕಿ, ಹಳ್ಳಿಕಾರ ಹಸು ಸಾಕಿ, ಉತ್ತಮವಾದ ಗೊಬ್ಬರ ಬರ್ತದೆ. ಒಂದು ಅದ್ರ ಗಂಜುಳ ಅದಲ್ಲ ಗೋಮೂತ್ರ ಇದೆಯಲ್ಲ, ಅದನ್ನು ನೀವು ಯಾವುದೇ ಬೆಳೆಗಾದರೂ ಸಿಂಪರಣೆ ಮಾಡಿ, ಯಾವ ಮೈಕ್ರೋ ಕೆಮಿಕಲ್ ಮೈಕ್ರೋ ನ್ಯೂಟ್ರಿಯೆಂಟು ನಮ್ಮ ಗೋಮೂತ್ರದ ಮುಂದೆ ನಿಲ್ಲು. ಇದನ್ನು ಹೇಳೋಕ್ಕೆ ನಮ್ಮ ರೈತರು ನಾನು ಇಚ್ಛೆ ಪಡ್ತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೀವು ಏನಾದರೂ ಮಾತಾಡೋದಾದರೆ ಹೇಳಿ. ಸಿ ಎಮ್ ಎಸ್ಗೆ ಅಡಿಟ್ ಆಗ್ಬಿಟ್ಟವ್ರೆ ಕೆಲವರು, ಇವಾಗ ಆದಾಯದ ಮೂಲನೇ ಸಿ ಎಮ್ ಎಸ್ ಅಂತ ತಿಳ್ಕೊಬಿಟ್ಟವ್ರೆ. ಬದಲಾಗಬೇಕು ನಮ್ಮ ಜನ, ನಮ್ಮ ರೈತರು ಬದಲಾಗಬೇಕು. ಹಳ್ಳಿಕಾರ ಸುಲು ಆದಾಯ ಇದೆ, ಯಾಕೆ ಆದಾಯ ಇಲ್ಲ? ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನೀವು ಯಾವಾಗಾದ್ರೂ ಒಂದು ಆದಾಯ ಮಾಡ್ಬೋದು, ಯಾವುದ್ರಲ್ಲಾದ್ರೂ ಅಸೂಲಿ ಆದಾಯ ಮಾಡಬೇಕು ಅಂತೇನಿಲ್ಲ, ಬೇರೆದ್ರಲ್ಲಾದ್ರೂ ಆದಾಯ ಮಾಡ್ಬೋದಲ್ಲ. ಹಂಗಾಗಿ ಸರ್ ಇವಾಗ ನೀವು ಸೀಮೆಸ ಬಿಟ್ಟು ಬನ್ನಿರಿ. ಒಂದು ಸೀಮೆಸ ನೀವು ಬೇಕಂದ್ರೆ ಕಟ್ಕೊಳ್ಳ್ರಿ, ನಮಗೇನು ಅಭ್ಯಂತರ ಇಲ್ಲ, ಅದನ್ನು ಬಿಟ್ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದು ಹಸು ಸಾಕ್ರಿ ನಿಮ್ಮ ಮನೆಗೆ, ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ನಿಮ್ಮ ಮನೆಯವ್ರ ಆರೋಗ್ಯವೂ ಚೆನ್ನಾಗಿರ್ತದೆ, ನಿಮ್ಮ ತೋಟನೂ ಫಲವತ್ತವಾಗಿ ಬರ್ತದೆ. ಇದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಓಕೆ ಸರ್. ಚಿಕ್ಕ ಮಕ್ಳುಗಳಿದ್ರೆ ಇನ್ನೂ ತುಂಬ ಒಳ್ಳೆಯದು, ಅವ್ರ ಮನೆಗೆ ಹಸು ಇದ್ರೆ ಹಳ್ಳಿಕಾರ ಹಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.